ना नी हेलो, मित्रो रुंडा अरुण, नागराज है ना, रुंडा नागराज अरुण, यार अयो गुरुजी, बिल्कुल ನನ್ ಪಾಲಿಗೆ ನೀವೇ ತಂದೆ ತಾಯಿ ಅಣ್ಣ ಎಲ್ಲಾರು ನೀವಿದ್ರೆ ನನ್ನ ಗುರುಜಿ ಅನ್ನಲ್ಲ ಅಂತಾನೆ. ಯಾರ ಮುಖಾಮುತಿ ನೋಡಿಲ್ಲ ಏನ್ರ ಇದೆಲ್ಲ ಈ ರೀತಿ ಇರ್ಲಿ ಬಿಡಿ ನೀವೆಲ್ಲ ನನಗೆ ಮೂರನೇ ಮನುಷ್ಯನ ಮೇಲೆ ಎಮೋಷನಲ್ ಆಗಿ ಇಲ್ಲ ಗುರುಗಿರು ಅನ್ಕೊಂಡಿದ್ದಕ್ಕೆ ನಮ್ ದೇಶ ಇಲ್ಲ ತುಳಿದಾಕ್ಬಿಟ್ಟು ಇಲ್ಲ ಅಂತಾನೆ. ಎಲ್ಲರೂ ನನ್ಗ್ಯಾರೋ ಹೇಳ್ಕೊಟ್ರು ಇದು ನೀಡಿವ್ ನೋಡು, ನಿನ್ಗೆ ಮನ್ಸು ಬೇಜಾರ್ ಕಳೀತದ ಅಂತ. ಈ ಪ್ರಪಂಚದಲ್ಲಿ ನನಗೆ ನೀವ್ ಸಿಕ್ಕಿ ಮಾತಾಡ್ತೀರ ಅಂದ್ರೆ ನನಗ್ ಗುರುಜಿ ಅಂತ ನಾನಲ್ಲ, ಸಾರ್ ಅಂತ ನಾನಲ್ಲ, ನಿಮ್ ಎತ್ತಿರ್ದು ನೀನು ನನ್ನ ಅಣ್ಣ ಒಂದು ಅರ್ಥ ನೀವು ಅಂತ. ಮಾಡ್ಕೋ, ವಿಡಿಯೋ ನೋಡು ಅಷ್ಟೇ. ಇಲ್ಲ ಏನಂತ ದೊಡ್ಡ ವಿಚಾರ ಏನಲ್ಲ ಆ ವಿಡಿಯೋ. ಅದು ಅವನು ಅವನಿಗೆ ಅವನಿಗೆ ಗೊತ್ತಿರೋದು ಅವನು ಹೇಳಿದಾನೆ. ಇದು ಬಿಟ್ರೆ ಇಲ್ಲ ಇನ್ನು ಈ ರೀತಿ ಎಮೋಷನಲ್ ಆದ್ರೆ ಜನ ದೇಶ ತುಳಿದಾಕ್ಬಿಡುತ್ತೆ ನಿಮ್ಮನ್ನ. ಯಾರ ಎಷ್ಟರಲ್ಲಿ ಯಾರ್ಯಾರು ನೀ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡಬೇಕಪ್ಪ. ಇದು ಇಲ್ಲ ಏನಿದೆ, ಗುರುಜಿ, ಸ್ವಲ್ಪ ನನ್ನ ಒಳ್ಳೇದು ಮಾತಾಡಿದ್ರೆ ಜೀವನದಲ್ಲಿ ತಲೆ ಕುಡಿಸ್ಕೋತೀರಿ. ಇಲ್ಲ ಇಲ್ಲ ಗುರುಜಿ, ಇಲ್ಲ ಗುರುಜಿ, ನೀವ್ ಎಲ್ಲದನ್ನ ದೇಶ ಭಕ್ತಿಗೆ ನೀವು ಇದ್ ಮಾಡೋದ್ ನೋಡಿ, ಒಂದ್ ಹೆಣ್ಣು ಮಕ್ಳ ಮೇಲೆ ಇಷ್ಟೊಂದ್ ಇದ್ ಮಾಡ್ತೀರ ನೋಡಿ. ಅದಕ್ಕೆ ನಿಮ್ಮಂತೆ ಅವರು ಅಪ್ಪ ಈ ಭೂಮಿ ಮೇಲೆ ಇದಾರೆ ಅಂದ್ರೆ ಅದಕ್ಕೆ ಇಲ್ಲಿವರೆಗೂ ಈ ಕಾಲ ಇಷ್ಟು ತುಂಬಾ ಜನ ಚೆನ್ನಾಗಿರೋದು ಹೆಣ್ಣು ಅಂತ. ಮಕ್ಕಳಿಗೋಸ್ಕರ ಮಾಡಿದ್ದಾರೆ. ಬಸವಣ್ಣ ಅವ್ರು ಮಾಡಿದ್ರು ಹೆಣ್ಣು ರಕ್ಷಣೆ, ರಾಮಾನುಜರು ಇಲ್ಲ ಮಾಡಿದ್ರು, ಗುರುಜಿ, ನಿಮ್ ಮೀಡಿಯವ್ನ 14ನೇ ಅಂಬೇಡ್ಕರ್ ತಾರೀಖು. ಅವ್ರು ಮಾಡಿದ್ರು. ಕೇಳಲ್ಲಿ ಅಂಬೇಡ್ಕರ್ ಅವ್ರು ಹಾಗೂ ಮಾಡಿದ್ರು, ಬ್ರಹ್ಮ ಸಮಾಜದ ರಾಜಾರಾಮ್ ಮೋಹನ್ ರಾಯ್ ಮಾಡಿದ್ರು. ಯಾಕಂದ್ರೆ ಅವರಲ್ಲಿ ಸಂವೇದನೆ ಇತ್ತು. ಯಾರು ತುಳಿತಕ್ಕೊಳಪಟ್ರು, ಒಂದು ದಲಿತ ವರ್ಗ ತುಳಿತಕ್ಕೊಳಪಟ್ಟಿತು, ಅವರಿಗೆ ಸಹಾಯಕ್ಕೆ ಅಂಬೇಡ್ಕರ್ ಅವ್ರು ನಿಂತರು, ಬಸವಣ್ಣ ಅವ್ರು ನಿಂತರು. ಹಂಗೆ ತುಳಿತಕ್ಕೊಳಪಟ್ಟ ಸಮಾಜ ಯಾವುದೇ ಆಗಿರ್ಲಿ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ತುಳಿತಕ್ಕೊಳಗಾಗೋದನ್ನ ನಾವು ತಡಿಬೇಕು. ಅದನ್ನ ಯಾರು ತುಳಿಯದಂಗ್ ಮಾಡ್ಬೇಕು. ಆ ದುರಹಂಕಾರಿಗಳನ್ನ ಮಟ್ಟ ಹಾಕ್ತಾ ಇದ್ದಾನೆ ಇವನು. ಇಲ್ಲ ಯಾರ ಗುರುಜಿ, ನೀವು ಹೊಗಳಿಕೆಗೂ ಅಲ್ಲ, ದಯವಿಟ್ಟು ಯಾರ ತೆಗಳಿಕೆಗೆ ಅಂಜಿನೂ ಅಲ್ಲ. ಹೌದು ಗುರುಜಿ, ನೀವು ಮೊನ್ನೆ ಗಾಂಧಿ ಬಜಾರ್ ಅಲ್ಲಿ ಉಪ್ಪಿನಕಾಯಿ ಬಗ್ಗೆ ಎಲ್ಲ ಹೇಳಿದ್ರಿ, ರಾತ್ರಿ ಡ್ರೈ ಫ್ರೂಟ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಅವರು ವಿಡಿಯೋ ಕಾಲ್ ಮಾಡಿ ಹೇಳೋರು ನನಗೆ ಅದೃಷ್ಟ ಯಾಕೆ ಸಿಕ್ಕಿಲ್ಲ ಅಂತ ನಾನು 14ನೇ ತಾರೀಕಿಂದನು ಹೇಳ್ತಾ ಇದ್ದೆ. ಅದಕ್ಕೆ ಇವತ್ತು ಮಂಗಳವಾರ ನನಗೆ ಸಿಕ್ಕಿದ್ರಿ. ನನ್ನ ಒಡವೆ ಹುಟ್ಟಿದ ಅಣ್ಣನೂ ಬೇಕಾದ್ರೆ ಅಣ್ಣನ್ಗೋಸ್ಕರ ಅವನ ತಂಗಿನ ದೂರ ಮಾಡಿದ್ರು, ನೀವು ನನಗೆ ಸಿಕ್ಕಿದ್ರಿ ನೋಡಿ, ತುಂಬಾ ತುಂಬಾ ಖುಷಿ ಗುರುಜಿ. ಏನ್ ನನ್ಗೆ ಏನ್ ಬೇಕು ಹೇಳ್ಬೇಕು ಅಂತ ಹೇಳಿ, ಬೇಗ ಮನೇಲಿ ನನಗೆ ಹೇಳಿ. ಏನ್ ಬೇಕು ನಿಂಗೆ? ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ, ಯಾರ ಮನೇಲಿ ಏನ್ ಇಲ್ಲ ಮಾಡ. ಹೇಳು, ಅವ್ರ ಮನೇಲಿ ಇಲ್ಲ ಅಂತ ಹೇಳು, ಅವ್ರ ಮನೆ ನಿನಗೆ ಕೊಡಿಸ್ಬಿಡ್ತೀನಿ. ಇಲ್ಲ ಗುರುಜಿ, ಇರುತ್ತೆ, ಆದ್ರೆ ಒಂದು ಯಾವುದೇ ಕಾರಣಕ್ಕೂ ಇದರಿಂದ ಏನು ಸಮಸ್ಯೆ ಅಂತ ನನಗೆ ಗೊತ್ತಾಗದೇ ಇಲ್ಲ. ಏನೇ ಸಮಸ್ಯೆ ಏನಿದ್ರೆ ಮಾಡಿದ್ರು ಭೂಮಿಗೆ ಯಾಕೋ ಬಂದೆ ನೀನು? ಭೂಮಿಗೆ ಬಂದವ್ರು ನಾವೆಲ್ಲ ಚಾಲೆಂಜ್ ತಗೊಂಡೇ ಬಂದಿರೋದು. ಆ ದೇವ್ರೆ, ನನ್ನ ಕಳಿಸು ಭೂಮಿಗೆ, ನನ್ನ ಕಳಿಸು, ನಾನು ನೋಡ್ಕೋತೀನಿ. ಅದೇನ್ ಕಷ್ಟ ಆದ್ರೆ ನೋಡ್ಕೋತೀನಿ. ಇಲಿ ಆಗ್ತೀನಿ, ಬೆಕ್ಕಗೆ ಅಂಜೋದಿಲ್ಲ. ಜಿಂಕೆ ಆಗ್ತೀನಿ, ಹುಲಿಗೆ ಅಂಜೋದಿಲ್ಲ. ಮೊಲ ಆಗ್ತೀನಿ, ನಾನು ನರಿಗೆ ಅಂಜೋದಿಲ್ಲ. ಕಳಿಸು ದೇವ್ರೆ ಅಂತ ಹೇಳಿ ಚಾಲೆಂಜ್ ಮಾಡಿ ಇಲ್ಲಿ ಬಂದು ಉಗುಳೋ ಅಂತ ಅಳ್ತಿರಲ್ಲ ನೀವು. ಇಲ್ಲ ಗುರುಜಿ, ಅದಕ್ಕೆ ಅಂತಾನೆ ನಿಮ್ಮಂತವ್ರನ್ನ ಮಾಡಿಕೆ ಕೊಟ್ಟಿರೋದು ದೇವರು. ಹೆಣ್ಣು ಹೆಣ್ಮಕ್ಳ ಬಗ್ಗೆ ತಂದೆ ತಾಯಿ ಕೆಲವು ಅಣ್ಣದಿರು ಇಷ್ಟಪಡಲ್ಲ, ಕೆಲವು ದಿನ ತಂದೆ ತಾಯಿ ಬಿಡ ಇಷ್ಟಪಡಲ್ಲ. ಹೋದ್ರು ಬಿಡ, ನಾ ಹೇಳೋದ್ ಕೇಳ್ತಾ ಇದೀನಿ ಕೇಳು. ಸಾಲ ಮಾಡ್ಬೇಡ, ಆಯ್ತು ಸುಳ್ಳು ಗುರುಜಿ, ಹೇಳ್ಬೇಡ, ನೇರ ದಿಟ್ಟವಾಗಿ ಬದುಕು, ನಿಂಗೇನು ತೊಂದ್ರೆ ಆಗಲ್ಲ. ಸಾಲ ಒಂದಿರ್ಬೇಡ, ಇದ್ರೆ ಹೇಳ್ಬಿಡು, ನನ್ನ ಕೈಲಿ ಆಗಲ್ಲ, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಇನ್ ಮುಂದೆ ಕೈಲಾದ್ರೆ ತೀರಿಸ್ತೀನಿ, ಇಲ್ಲಾದ್ರೆ ನನ್ನ ತಲೆ ತಿನ್ಬೇಡಿ ಅಂತ ಹೇಳ್ಬಿಡು. ಎಲ್ಲಾರು ಅಷ್ಟೇ, ಒಂದು ಹೊಸ ದಾರಿ ಹುಡ್ಕೊಳ್ಳಿ, ಆರೋಗ್ಯದಿಂದ ಧೈರ್ಯವಾಗಿ ಬದುಕಿ. ಯಾವನಿಗೂ ಅಂಜಬೇಡಿ, ಯಾರಿಗೂ ಅಂಜಬೇಡಿ. ಯಾರು ನಿಮ್ಮನ್ನ, ನಮ್ಮ ಸಂವಿಧಾನ ಸೂಪರ್ ಸ್ಟ್ರಾಂಗ್ ಆಗಿದೆ, ನಿಮ್ ಮೈ ಮುಟ್ಟಕ್ಕೂ ಆಗಲ್ಲ ಯಾರಿಗೂ. ನಿಮ್ಮನ್ನ ಏನು ಅನ್ಯಾಯ ಮಾಡಕ್ ಆಗಲ್ಲ. ಅದು ಗೊತ್ತಿರೋರು ಯಾರಿಗೂ ಭಯ ಬೀಳಂಗಿಲ್ಲ ಈ ದೇಶದಲ್ಲಿ. ಅಷ್ಟಕ್ಕೂ ಮೀರಿ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗ್ಬೋದು ಅದೊಂದಕ್ಕೆ ನನಗೆ ಅದನ್ನ ನೋಡಿದ ಮೇಲೆ ಗುರುಜಿ, ನನಗೆ ನನ್ನ ಜೀವನದಲ್ಲಿ ನಾನು ಎದ್ರುಕೊಂಡು ಇಲ್ಲಿವರೆಗೂ ಅಳ್ತಾ ಇದ್ದೆ, ನಿಮ್ ಮಗಳದು ಇಡೀ ನೋಡಿದೆ, ಅವಾಗ ನನಗೆ ಅದಕ್ಕೂ ಅದೊಂದೇ ಇದು ಸಾವಿಗಿಂತ ಇನ್ನೇನಾಗ್ಬೋದು, ಅದೊಂದು ನನಗೆ ತುಂಬಾ ಬಲವರ್ಷ ಕೊಡುತ್ತೆ. ಎಲ್ಲ ಕರ್ನಾಟಕದವರು ಇದನ್ನ ತಿಳ್ಕೊಂಡ್ಬಿಡಿ, ಸಾವಿಗಿಂತ ಮೇಲೆ ಏನಾಗ್ಬೋದ. ಏಯ್, ಆಗಿದ್ದಾಗೋಯ್ತು, ಇನ್ ಮುಂದೆ ಮಾಡಲ್ಲ. ನಾನ್ ಸುಳ್ಳು ಹೇಳಲ್ಲ, ಸಾಲ ಮಾಡೋದಿಲ್ಲ, ನಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೋತೀನಿ. ಹಾಗಂತ ತಂದೆ ತಾಯಿ ಆಡ್ದಂಗೆಲ್ಲ ಆಡಿ ಅಂತ ಹೇಳ್ತಿಲ್ಲ ನಾನು. ತಂದೆ ಇಲ್ಲ ತಾಯಿಗೂ ಗುರುಜಿ, ನೀವು ಸರಿ ತಪ್ಪುಗಳನ್ನ ತಿಳಿಸಿ. ಅವ್ರು ಚಿಕ್ಕ ತಂದೆ ತಾಯಿ, ವಯಸ್ಸಲ್ಲಿ ಇಲ್ಲ ಗುರುಜಿ, ತಂದೆ ಏಯ್ ತಾಯಿ ನೋಡ್ಕೊಳ್ಳೋದೇ ಇಲ್ಲ. ಬಲ್ಲೆ ಮಾತಾಡ್ತೀಯ ಮಧ್ಯೆ, ಇಡಪ್ಪನ. ಆಯ್ತು ಗುರುಜಿ, ಆಯ್ತು ಆಯ್ತು ಅಂತದೆ, ನೀವ್ ಹೇಳ್ದಂಗೆ ಕೇಳ್ತೀನಿ.
ಆಯ್ತು, ನಾ ಹೇಳ್ದಂಗೆ ಏನು ಕೇಳೋದು ಬೇಡ. ಇದು ಜಗತ್ತಿಗೆ ನಾವಿಬ್ರು ಕೊಡ್ತಾ ಇರೋ ಸಂದೇಶ, ಯಾಕಂದ್ರೆ ನಾವು ಒಬ್ಬ ಎಷ್ಟ್ ಜನ ಮಾತಾಡಕಾಗತ್ತೆ, ಒಬ್ಬ ಮನುಷ್ಯ ಒಬ್ಬರನ್ನೇ ಮಾತಾಡ್ಕೊಂಡು ಏನ ನಿನ್ ಪರ್ಸನಲ್ ಮಾತಾಡ್ಬೇಕಾ? ಹೇಳ್ತಾ ಇದೀನಿ, ಜಗತ್ತಲ್ಲಿ ಕಷ್ಟ ಇಲ್ದೆ ಇರೋ ಇಲ್ವೋ, ಯಾರಾದ್ರೂ ಒಂದು ಮನೆ ತೋರಿಸ್ಬಿಡ ಇಂಥವ್ರಿಗೆ ಕಷ್ಟ ಇಲ್ಲ ಅಂತ. ಇರುತ್ತೆ ಗುರುಜಿ, ಮತ್ತೆ ನಿಮ್ದೇ ದೊಡ್ಡ ಕಷ್ಟ ಅಂತ ತೋರಿಸ್ತಾ ಇದೆಯಲ್ಲ ಮಿ, ಏನದು ಕಷ್ಟ ಅಂತ ಅಲ್ಲದು ಅಸಹ್ಯ. ಹತ್ಕೊಂಡು ದಿನ ಹತ್ಕೊಂಡು ನಿನ್ ಶಾಲೆಗೆ ಹೋಗಿರೋ ಮಗು ದಿನ ಹತ್ಕೊಂಡು ನನಗಿದು ಅವ್ನು ನೋಡ್ದ ಇವ್ ನೋಡ್ದ ಅಂದ್ರೆ ಏನ್ ಮಾಡ್ತೀಯ ನೀನ? ಏಯ್, ಶಾಲೆ ಅಂದ್ರೆ ಇದ್ದು ಬಾಳ್ಬೇಕು, ಜಯಿಸಿ ಬಾಳ್ಬೇಕು ಅಂತ ಹೇಳಲ್ಲ ನೀನ? ಹೌದು ಗುರುಜಿ, ಅಳ್ತೀಯ ನೀನು ಅಂತ ಬಯಲ್ಲ. ಹಂಗೆ ದೇವ್ರು ಕೂಡ ಅಳೋರು ಇಷ್ಟ ಪಡಲ್ಲ ದೇವ್ರು. ಇನ್ ಅಳಲ್ಲ ಗುರುಜಿ, ನಾನು ಯಾವತ್ತೂ ಅಳಕ್ ಹೋಗಲ್ಲ ಅಂತೇನೆ. ಅಳಕ್ ಹೋಗಲ್ಲ ಗುರುಜಿ, ವೇದ ಋಗ್ವೇದ ಮಂತ್ರನೇ ಹೇಳತ್ತೆ, ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಋಗ್ವೇದ ಹೇಳುತ್ತೆ, ಕೃಷ್ಣನಿಗಿಂತ ಮುಂಚೆ ಹುಟ್ಟಿದ ಋಗ್ವೇದ, ರಾಮನಿಗಿಂತ ಮುಂಚೆ ಹುಟ್ಟಿದ ಋಗ್ವೇದ, ಶಿವನ ಕಾಲದಲ್ಲಿ ಹುಟ್ಟಿದ ಋಗ್ವೇದ ಹೇಳುತ್ತೆ, ಭೂಮಿ ಹುಟ್ಟಕ್ ಮುಂಚೆ ಇರೋ ಋಗ್ವೇದ ಹೇಳುತ್ತೆ. ಭೂಮಿಯ ಮಾಡಲಿಕ್ಕೆ ಅನೇಕ ಅಭಿಯಂತರರು ಇಂಜಿನಿಯರ್ಸ್ ಬೇರೆ ಬೇರೆ ನಕ್ಷತ್ರ ಗ್ರಹಗಳಿಂದ ಬಂದಾಗ ಈ ಋಗ್ವೇದ ಸಂಹಿತೆಯನ್ನು ಎತ್ಕೊಂಡು ಬಂದ್ರು. ಅದೇ ಋಗ್ವೇದ ಹೇಳುತ್ತೆ, ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಅಳು ಬಂದರೂ ಅಳಬಾರದು ಅಂತಲ್ಲ, ಇನ್ನೊಬ್ಬರ ಅಳು ನಿಲ್ಲಿಸು ಅನ್ನತ್ತೆ ಋಗ್ವೇದ ಸಂಹಿತೆ. ಬಿದ್ದವರನ್ನ ಮೇಲೆತ್ತು ಅನ್ನತ್ತೆ ಋಗ್ವೇದ ಸಂಹಿತೆ. ನಗನಗುತ್ತ ಕಷ್ಟದಲ್ಲಿ ಬಾಳು ಅನ್ನತ್ತೆ, ಸಹಿಸಿ ಬಾಳು ತಾಳ್ಮೆಗಿಂತ ತಪ್ಪಸ್ತಿಲ್ಲ, ಸಹನೆ ದೌರ್ಬಲ್ಯವಲ್ಲ ಅನ್ನತ್ತೆ ಋಗ್ವೇದ ಸಂಹಿತೆ. ಏನೋ ನಿನಗೊಬ್ಬಳಿಗೆ ಕಷ್ಟ ಆಗ್ಬಿಟ್ಟು ಜಗತ್ತೆಲ್ಲ ದುಃಖದಲ್ಲಿದ್ರೆ, ಸುಖದಲ್ಲಿದ್ರೆ ಆವಾಗ ನೀನು ನಾನು ಎಷ್ಟು ಎಗರ್ಲಾಡಿದ್ರು ನಡೆಯುತ್ತೆ, ಅಯ್ಯೋ ನನಗ್ ಮಾತ್ರ ಕಷ್ಟ ಅವ್ರಿಗೆ ಹಾಕಿಲ್ಲ ಅಂತ. ಒಂದೊಂದು ಮನೆಗೆ ನುಗ್ಗಿ ನೋಡೋ ಒಳಗಡೆ ಎಷ್ಟು ಕಷ್ಟಗಳಿದೆ ಅಂತ ಗುರುಜಿ. ಇರುತ್ತೆ ಗುರುಜಿ, ನನ್ಗೆ ಅದು ಒಂದೇ ಒಂದಿದೆ ಗುರುಜಿ ಅಂತ. ನಿಮ್ಮ ಅಪ್ಪ ಗುರುಜಿ ಹೋಗಲೇ ನಿಮ್ಗೆ ಮಾತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತೀರ ಎಲ್ಲಾರ ಹತ್ರನು ಕೇಳೋದಕ್ಕೆ ಖುಷಿನೋ, ನನ್ ಪಾಡು ನಾನೇ ನೆಕ್ತೀನಿ ಗುರುಜಿ. ನಿನಗ್ ಬೊಯ್ಯೋದ್ ನೋಡಿದ್ರೆ ಸುದೀಪ್ ಸರ್ ಬೊಯ್ಯೋದು, ನಂಬರ್ ಒನ್ ನಾನು ಅಂತೀರ ನೋಡಿ, ಅವ್ರನ್ನ ಬೊಯ್ಯೋದು, ನನ್ ಪಾಡು ನಾನೇ ಖುಷಿ ಪಟ್ಕೊಂಡು ನಗ್ತೀನಿ. ಏನಪ್ಪ ಜನ್ಮದಲ್ಲಿ ಇಂಥ ವಯಸ್ಸು, ನಮ್ಮ ತಂದೆ ವಯಸ್ಸು ಕೇಳ್ದಂಗಿತ್ತು. ಯಾವ ಸೀಮೆ ಜ್ಯೋತಿಷಿನ ಅವನು ಆರ್ಯವರ್ಧನ ಅಂತ ಹೆಸರಿಟ್ಕೊಂಡಿದ್ದಾನೆ. ಹೆಸರಿಟ್ಕೊಂಡು ಅವನು ಹೆಣ್ಣ ನಿಂದನೆ ಮಾಡಿದ ಮೇಲೆ ಅವನು ಆರ್ಯವರ್ಧನ ಅಲ್ಲ, ಅವನ ಹೆಸರು ನಿರ್ವೀರ್ಯವರ್ಧನ. ಅವನು ಯಾರು ಹೆಣ್ಣ ಮೇಲೆ ಆರ್ಯವರ್ಧನ ಅಂತ ಕರಿಬಿಡಿ, ಅದ ಹೆಂಗೆ ಹೆಣ್ಣುಗಳನ್ನ ನಿಂದಿಸಿದ ಅವನು? ನೋಡಲ್ಲ ಗುರುಜಿ, ನಾವು ನೋಡಲ್ಲ, ತುಂಬಾ ಯಾವ್ದು ನೋಡಕ್ ಹೋಗಲ್ಲ. ನೋಡಲ್ಲ ಅಲ್ಲ, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು, ಪಾಪ ಗೊತ್ತಿಲ್ಲದೆ ಬೀಳ್ತಾನೆ ಇರುತ್ತೆ. ಈ ಇಲಿಗಳ ಮೇಲಲ್ವೋ, ಹುಳುಗಳ ಮೇಲಲ್ವೋ, ಕುರಿಗಳು ಅಂತ ಏನ್ ಗೊತ್ತಾ, ಒಂದ್ಸಲ ಬೋನಿಗೆ ಬಿದ್ರೆ ಒಳಗಡೆ ಒಂದು ಸ್ಮೆಲ್ ಬಿಡುತ್ತಂತೆ ಇಲಿ. ಆ ಬೋನಲ್ಲಿರೋ ಆಹಾರ ತಿನ್ನಲ್ಲ, ಅದು ತಪ್ಪಿಸ್ಕೊಳ್ಳುವಾಗ ಫುಲ್ ಬೋನ್ ಎಲ್ಲ ಸ್ಮೆಲ್ ಬಿಡುತ್ತಂತೆ. ಆ ಬೋನ್ ಮತ್ತೆ ಹಾಕು ಅದೇ ಮನೇಲಿ, ಆ ಬೋನ್ ಅಲ್ಲಿ ಬೇರೆ ಇಲಿ ಬೀಳೋದಿಲ್ಲ. ಅದಕ್ಕೆ ಆ ಬೋನ್ಗೆ ಏನ್ ಮಾಡ್ತಿದ್ರು ಹಳ್ಳಿಗಳಲ್ಲಿ, ಒಂದ್ಸಲ ಇಲಿ ಬಿದ್ರೆ ಆ ಬೋನ್ ಅನ್ನ ಸಾಮ್ರಾಣಿ ಹಾಕಿ ಅದ್ರೊಳಗಿರೋ ಎಲ್ಲಾ ದುರ್ಗಂಧ ಹೋಗೋ ಎಲ್ಲ ಆದ್ಮೇಲೆ ಮತ್ತೆ ಬೋನ್ ಇಡ್ತಿದ್ರು. ಯಾಕಂದ್ರೆ ಆ ಸ್ಮೆಲ್ ಬೇರೆ ಇಲಿಗಳನ್ನ ಬರ್ದಂಗ್ ಮಾಡ್ತಿತ್ತು. ಓ ಇಟ್ ಡೇಂಜರ್ ಡೇಂಜರ್ ಅಂತ ಅಂತದ್ದು. ಆರ್ಯವರ್ಧನ ನಿರ್ವೀರ್ಯವರ್ಧನ ಹೆಣ್ಣನಿಂದನೆ ಮಾಡೋನು, ಹೆಣ್ಣಿಗೆ ಭಯ ಬೀಳಿಸೋನು, ಅದು ಎಡಗ ಕಾಲಿನ ಎರಡನೇ ಬೆರಳಲ್ಲಿ ಮಚ್ಚೆ ಇದ್ರೆ ಗಂಡ ಸತ್ತೋಗ್ತಾನೆ ಅಂತ ಹೆದರ್ಸೋನು ನಿರ್ವೀರ್ಯವರ್ಧನ ಅವನು. ಅವನ ಹತ್ರ ಹೋಗ್ಬೇಡಿ ಅನ್ನೋದು ಇಲಿಗಳಿಗಿರೋ ಬುದ್ಧಿ ನಮಗಿಲ್ಲ. ನಮ್ಗ್ಯಾಕೆ, ನಾನ್ ಬೀಳ್ದಿದ್ರೆ ಪರವಾಗಿಲ್ಲ, ಬೋನ್ಗೆ ಬೇರೆಯವ್ರು ಬೀಳ್ಲಿ ಅಂತ ಬಯಸೋ ಅಂತ ಮನುಷ್ಯ ಜನಾಂಗ ಇದು. ಅವನು ನಿರ್ವೀರ್ಯವರ್ಧನ ಅವನು, ಅವನು ಯಾವಾಗ ಇನ್ನೊಬ್ಬರ ಹೆಣ್ಣನ್ನು ಅಯೋಗ್ಯ ಅವನು. ಇಲ್ಲ ಗುರುಜಿ, ನೀವು ಮಾಡ್ತಿರೋದೆಲ್ಲ ಸರಿನೇ, ನೀವು ದೇಶಕ್ಕೋಸ್ಕರನೇ ಮಾಡ್ತೀರಾ, ಆದ್ರೆ ನಮ್ ಜನಗಳಿಗೆ ಏನಾಗಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ ನಮ್ಮಲ್ಲೇ ಇದೆ ಎಲ್ಲದು, ಅರ್ಥ ಮಾಡ್ಕೊಳಕ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಅಂತೇನೆ ಗುರುಜಿ. ಒಂದೇ ಒಂದು ನಮ್ಮ ಮನೆಗೆ ಹೇಳ್ಕೊಳ್ಳಿ ಗುರುಜಿ, ಮಗನ್ಗೆ ಇಬ್ರು ಮಕ್ಳು ಗುರುಜಿ, ನನ್ಗೆ ಒಂದ್ ಯಾವುದೇ ಕಾರಣಕ್ಕೂ ನಾವು ದುಡ್ಕೊಂಡು ನಾವು ತಿಂತೀವಿ ಗುರುಜಿ, ಮುಂದೆ ಬರೋದಕ್ಕೆ ಯಾವ ರೀತಿನೂ ಸಾಧ್ಯ ಇಲ್ಲ. ಒಂದ್ ಸ್ವಲ್ಪ ಸಾಲ ಮಾತ್ರ ಇದೆ, ನಿಜವಾಗ್ಲೂ ಹೇಳ್ತೀನಿ, ಸುಳ್ಳು ಹೇಳಲ್ಲ, ಒಂದ್ ಸ್ವಲ್ಪ ಸಾಲ ಇದೆ. ಏನ್ ಪರಿಹಾರ ಮನೇಲಿ ಅಂತ ಇದಾಗ್ತಿದೆ ಗುರುಜಿ. ಬೇಸರ ಎದುರುಗಡೆ ಇಲ್ಲ, ನೀವು ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಇವಾಗ ತಾನೇ ಹೇಳ, ಸಾಲ ಮಾಡ್ಬಿಡಿ, ಸುಳ್ಳು ಹೇಳ್ಬಿಡಿ. ಇಲ್ಲ ಗುರುಜಿ, ಪ್ರಯತ್ನ ಪಡು, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಷ್ಟೇ. ಒಂದು ಮಗ ಡ್ರೈವಿಂಗ್ ಮಾಡ್ತಿದ್ದಾನೆ ಗುರುಜಿ, ಮತ್ತೆ ಅದೇ ಮಾತಾಡ್ತೀಯ ಒದ್ರ ಮಲ್ಲಕ್ಕಿ.
ಇಡಪ್ಪನು ಆಯ್ತು. ಇಲ್ಲ ಗುರುಜಿ, ಇಲ್ಲ ಇಲ್ಲ ಹೇಳಿ.